ना ಏನಾದರೂ ನಿಮಗೆ ಕೇಳಿದ್ರೆ ನೀವು ಬೇರೆ ಯಾವುದಾದರೂ ದೇಶಕ್ಕೆ ಹೋಗಿ ಸ್ವಲ್ಪ ಕಲಿಬೇಕು ಅಂತಿದ್ರೆ ನೀವು ಯಾವ ದೇಶಕ್ಕೆ ಹೋಗ್ತೀರಾ ಮತ್ತೆ ಯಾಕೆ ಆದ್ರೆ ಇದೇ ಪ್ರಶ್ನೆನ ನೀವು ನನಗೆ ಕೇಳಿದ್ರೆ ನಾನು ಮಾತ್ರ ಸಡನ್ ಆಗಿ ಹೇಳೋದು ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿರುವ ಟೆಕ್ನಾಲಜಿ ಮತ್ತೆ ಕಟ್ಟುನಿಟ್ಟಿನಿಂದ ಪಾಲನೆ ಮಾಡೋ ರೂಲ್ಸ್ ಅನ್ನು ಕಲಿಬೇಕು ಅಂತಿದ್ದೀನಿ ಎಸ್ ನೀವು ಜಪಾನ್ ದೇಶನೇ ಯಾಕೆ ಅಂತ ಕೇಳಬಹುದು ವೆಲ್ ಅದಕ್ಕೊಂದಿಷ್ಟು ರೀಸನ್ಸ್ ಇದೆ ಸಮಸ್ಯೆಗಳ ಎದುರು ಅತಿ ಕಡಿಮೆ ಸಮಯದಲ್ಲಿ ಎದ್ದು ನಿಲ್ಲೋ ಶಕ್ತಿ ಜಪಾನ್ ದೇಶಕ್ಕೆ ಜಾಸ್ತಿನೇ ಇದೆ ಸ್ವಲ್ಪ ಯೋಚನೆ ಮಾಡಿ ಅಂತ ದೇಶದಲ್ಲಿ ನೀವು ಇದ್ದಿದ್ರೆ ಈ ದೇಶದ ಮೇಲೆ ಒಂದಲ್ಲ ಎರಡೆರಡು ನ್ಯೂಕ್ಲಿಯರ್ ಬಾಂಬ್ ಇದ್ದಿವೆ ಪ್ರತಿ ವರ್ಷ ಎರಡು ಬಾರಿಯಾದರೂ ಅತಿ ದೊಡ್ಡ ಪ್ರಮಾಣದಲ್ಲಿ ಭೂಕಂಪವಾಗುತ್ತೆ ಈ ದೇಶದಲ್ಲಿ ಯಾವುದೇ ತರದ ನ್ಯಾಚುರಲ್ ರಿಸೋರ್ಸಸ್ ಇಲ್ಲ ಗಣಿಗಾರಿಕೆ ಅಂತರೂ ಇಲ್ಲವೇ ಇಲ್ಲ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಚ್ಚಾ ವಸ್ತುಗಳಿಲ್ಲ ನೀವು ಇಂತ ಒಂದು ದೇಶದಲ್ಲಿ ಇದ್ದಿದ್ರೆ ನಿಮ್ಮ ಗ್ರೋತ್ ಬಗ್ಗೆ ನಿಮ್ಮ ದೇಶದ ಗ್ರೋತ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ರೆ ಇವರ ಟೆಕ್ನಾಲಜಿ ಮತ್ತೆ ಮೈಂಡ್ ಸೆಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅಬ್ಬಾ ಅನ್ಬೇಕಾಗುತ್ತೆ ಇವರ ಒಂದು ಮೆಕ್ಯಾನಿಸಂ ಅರ್ಥ ಮಾಡಿಕೊಳ್ಳೋದಕ್ಕೆ ದಿನಗಳೇ ಕಳೆದಿದ್ದೀನಿ ನಾನು ಆದ್ರೆ ಜಪಾನ್ ದೇಶದ ಜನರು ಅಂತದೇನು ಮಾಡ್ತಿರ್ಬೋದು ಇಡೀ ಜಗತ್ತಿನ ಮುಂದೆ ತನ್ನ ದೇಶವನ್ನ ಎತ್ತಿ ತೋರಿಸೋದಕ್ಕೆ ಜಪಾನ್ ದೇಶದ ಕಲ್ಚರ್ ಅಲ್ಲಿ ಮೊದಲಿನಿಂದಾನೂ ಸಾಕಷ್ಟು ರೂಲ್ಸ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಬಂದಿದ್ದಾರೆ ಇದರ ಸಹಾಯದಿಂದ ಅಲ್ಲಿರುವ ಜನರು ಸಾಕಷ್ಟು ಪ್ರೊಡಕ್ಟಿವ್ ಮತ್ತೆ ಇಂಟೆಲಿಜೆಂಟ್ ಟೆಕ್ನಿಕ್ ವಿಷಯ ಬಂದಾಗ ನನ್ನ ದೇಶ ಏನು ಕಡಿಮೆ ಇಲ್ಲ ಆದ್ರೆ ನಾವು ಅಷ್ಟೊಂದು ಡೆಡಿಕೇಟರ್ ಇಲ್ಲ ಅಷ್ಟೇ ಆದ್ರೆ ಯಾವ ಡಿಸಿಪ್ಲಿನ್ ಅನ್ನ ನಾ ಈಗ ಹೇಳದು ಕೊಟ್ಟಿದ್ದೀನೋ ಅದು ಜಪಾನ್ ದೇಶದ ಒಂದು ಪವರ್ಫುಲ್ ಮೆಥಡ್ ಗಳಲ್ಲಿ ಒಂದು ಅದರ ಹೆಸರು ಕೈಜನ್ ಕೈಜನ್ ಅಂದ್ರೆ ಏನು ಇದು ಜಪಾನ್ ದೇಶದ ಒಂದು ಮೆಥಡ್ ಇದನ್ನ ಜಪಾನ್ ದೇಶದ ಜನರು ತಮ್ಮ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಮತ್ತೆ ಡಿಸಿಪ್ಲಿನ್ ತರೋದಕ್ಕೆ ಬಳಸ್ತಾರೆ ನೀವು ವಿಜ್ಞಾನ ಭಾಗದ ವಿದ್ಯಾರ್ಥಿ ಆಗಿದ್ರೆ ಇಲ್ಲ ಇ ಕಾಮರ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಕೈಜನ್ ಅನ್ನೋದು ಎರಡು ಶಬ್ದಗಳಿಂದ ಕೂಡಿದೆ ಕೈ ಮತ್ತೆ ಜನ್ ಇದರಲ್ಲಿ ಕೈ ಅಂದ್ರೆ ಸ್ಮಾಲ್ ಚೇಂಜ್ ಮತ್ತೆ ಜನ್ ಅಂದ್ರೆ ಗುಡ್ ಇದರರ್ಥ ಸಣ್ಣದಾಗಿ ಬದಲಾವಣೆ ಮಾಡೋದು ಉತ್ತಮ ಕೆಲಸಕ್ಕಾಗಿ ಕಂಟಿನ್ಯೂ ಗ್ರೋತ್ ಗಾಗಿ ಈ ರೂಲ್ಸ್ ಅನ್ನ ನೀವು ಯಾವ ಕೆಲಸದಲ್ಲಿ ಬೇಕಾದರೂ ಬಳಸಬಹುದು ಈ ಮೆಥಡ್ ಅನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಡೀಪ್ ಆಗಿ ತಿಳಿಬೇಕು ಅಂತದೇನಿದೆ ಇದರಲ್ಲಿ ಕೈಜನ್ ಹೇಳುತ್ತೆ ನೀವು ನಿಮ್ಮ ಹೊಸ ಕೆಲಸವನ್ನ ಸ್ಟಾರ್ಟಿಂಗ್ ನಲ್ಲಿ ಇಷ್ಟು ಕಡಿಮೆ ಮಾಡಿ ಅಂದ್ರೆ ಅದು ನಿಮಗೆ ಕೆಲಸವೇ ಅನಿಸಿರಬಾರದು ಇದಕ್ಕೊಂದು ಉದಾಹರಣೆಯಿಂದ ನೋಡೋಣ ಒಂದ್ಸಾರಿ ಜಪಾನ್ ದೇಶದ ಹೆಲ್ತ್ ರಿಸರ್ಚರ್ಸ್ ಒಂದು ದೊಡ್ಡ ಬಿಲ್ಡಿಂಗ್ ಗೆ ಹೋಗ್ತಾರೆ ಅಲ್ಲಿ ಜಾಸ್ತಿ 9-5 ಗಂಟೆವರೆಗೂ ಕೆಲಸ ಮಾಡೋ ಜನರಿದ್ರು ಆಗ ರಿಸರ್ಚರ್ಸ್ ಡೈರೆಕ್ಟ್ ಆಗಿ 7th ಫ್ಲೋರ್ ಬಿಲ್ಡಿಂಗ್ ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಯಾರು ಕೂಡ ಎಕ್ಸರ್ಸೈಸ್ ಮಾಡ್ತಾ ಇರಲಿಲ್ಲ ಆಗ ತಜ್ಞರು ಎಕ್ಸರ್ಸೈಸ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ ಗಳನ್ನ ಹೇಳಿದ್ರು ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ 5-6 ಗಂಟೆ ಕೆಲಸವನ್ನ ನೀವು 3-4 ಗಂಟೆ ಒಳಗಡೆನೆ ಮಾಡುವಿರಿ ಇದರಿಂದ ನಿಮ್ಮ ಕೆಲಸ ಮಾಡೋ ಎಫಿಸಿಯನ್ಸಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದೇ ರೀತಿ ತಿಳಿ ಹೇಳಿದ ಮೇಲೆ ಅವರಿಗೆ ಜಿಮ್ ಫೆಸಿಲಿಟಿ ಕೂಡ ಕೊಟ್ಟರು ಫುಡ್ ಫೆಸಿಲಿಟಿ ಕೂಡ ಕೊಟ್ಟರು ಅದರ ಜೊತೆಗೆ ಒಂದು ಸೂಚನೆಯನ್ನು ಕೊಟ್ಟರು 2 ವರ್ಷ ಆದ್ಮೇಲೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ ಇದೆಲ್ಲ ಮಾಡೋ ಉದ್ದೇಶ ಇಷ್ಟೇ ಅವರಿಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಮೋಟಿವೇಶನ್ ಇರಲಿ ಅಂತ ಅದು ಆದ್ಮೇಲೆ ಹೆಲ್ತ್ ರಿಸರ್ಚರ್ಸ್ ಅದೇ ಬಿಲ್ಡಿಂಗ್ ಅಲ್ಲಿರೋ 11th ಫ್ಲೋರ್ ಗೆ ಹೋದ್ರು ಇದೇ ತರ ಅವರಿಗೂ ಕೂಡ ಹೆಲ್ತ್ ಬಗ್ಗೆ ಇರೋ ಬೆನಿಫಿಟ್ಸ್ ಅನ್ನ ತಿಳಿ ಹೇಳಿದ್ರು ಆದ್ರೆ ಯಾವುದೇ ತರ ಫೆಸಿಲಿಟಿ ಅವರಿಗೆ ಕೊಡಲಿಲ್ಲ ಜಿಮ್ ಫೆಸಿಲಿಟಿ ಆಗ್ಲಿ ಫುಡ್ ಫೆಸಿಲಿಟಿ ಆಗ್ಲಿ ಅವರಿಗೆ ಯಾವ ತರ ಎಕ್ಸರ್ಸೈಸ್ ಮಾಡಬೇಕು ಅಂತ ಒಂದು ರೂಲ್ ಅನ್ನ ತಿಳಿ ಹೇಳಿದ್ರು ನೀವು ಪ್ರತಿದಿನ ನಿಮ್ಮ ಮನೆ ಸೈಡ್ ಅಲ್ಲಿರೋ ಒಂದ್ ಸ್ಟೆಪ್ ಅನ್ನ ಹತ್ತಿ ವಾಪಸ್ ಬರೋದು ಮರುದಿನ ಒಂದ್ ಸಿಡಿ ಎಕ್ಸ್ಟ್ರಾ ಹತ್ತೋದು ಮತ್ತೆ ವಾಪಸ್ ಬರೋದು ಅದ್ರ ಮಾರನೇ ದಿನ ಒಂದ್ ಸಿಡಿ ಎಕ್ಸ್ಟ್ರಾ ಹತ್ತೋದು ಮತ್ತೆ ವಾಪಸ್ ಬರೋದು ದಿನನಿತ್ಯ ನೀವು ಮಾಡೋ ಎಕ್ಸರ್ಸೈಸ್ ಗಿಂತ ಒಂದ್ ಸ್ಟೆಪ್ ಜಾಸ್ತಿ ಹತ್ತೋದು ಮತ್ತೆ ವಾಪಸ್ ಬರೋದು ನಿಮಗಿದು ವಿಚಿತ್ರ ಅನಿಸ್ತಿರ್ಬೋದಲ್ಲ ದಿನದಲ್ಲಿ ಕೇವಲ ಒಂದ್ ಸಿಡಿ ಎಕ್ಸ್ಟ್ರಾ ಹತ್ತೋದಾ ಆದ್ರೆ ರಿಸರ್ಚರ್ಸ್ ಮಾತ್ರ ಅವರಿಗೆ ಇದನ್ನೇ ಹೇಳಿದ್ರು 2 ವರ್ಷ ಆದ್ಮೇಲೆ ಸಂಶೋಧನೆಕಾರರು ಆ ಬಿಲ್ಡಿಂಗ್ ಗೆ ಹೋಗಿ ನೋಡಿದ್ರೆ ಆಗ 11th ಫ್ಲೋರ್ ಜನರು 80% ಜಾಸ್ತಿ ಫಿಟ್ ಆಗಿದ್ರು 7th ಫ್ಲೋರ್ ಜನರಿಗಿಂತ ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಮಾಲ್ ಚೇಂಜ್ ಅನ್ನೋದು ಲಾಂಗ್ ರೇಸ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಇದೇ ತರ ನೀವು ಬುಕ್ಸ್ ಓದೋ ಹ್ಯಾಬಿಟ್ಸ್ ಅನ್ನ ಇಲ್ಲ ಬೆಳಿಗ್ಗೆ ಬೇಗಿಳೋ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೋಬಹುದು ನಿಮಗಿದು ಗೊತ್ತಿರಬಹುದು ಈ ಜಗತ್ತಲ್ಲಿ ಯಾವುದೇ ವಸ್ತು ಕೂಡ ಚೇಂಜ್ ಆಗೋದಕ್ಕೆ ಒಪ್ಪೋದಿಲ್ಲ ನೀವು ಓದ್ತಾ ಇರ್ತೀರಿ ಆಗ ನಿಮ್ಮ ಅಣ್ಣನೋ ಇಲ್ಲ ತಮ್ಮನೋ ನಿಮ್ಮನ್ನ ಕರೆದ್ರೆ ನಿಮ್ಗೆ ಕೆಟ್ಟ ಕೋಪ ಬರೋದಕ್ಕೆ ಶುರುವಾಗುತ್ತೆ
ಇದಕ್ಕೆ ಕಾರಣ ನಮ್ಮ ಮೈಂಡ್ಗೆ ಚೇಂಜ್ ಆಗೋದು ಅಂದ್ರೆ ಇಷ್ಟ ಇಲ್ಲ. ಇದರಿಂದ ಸಾಕಷ್ಟು ಜನ ಹೊಸ ಹೊಸ ಕೆಲಸ ಮಾಡೋದೇ ಇಲ್ಲ, ಯಾಕಂದ್ರೆ ಅವರು ಒಂದೇ ಸರ್ತಿ ಜಾಸ್ತಿ ಕೆಲಸ ಮಾಡಬೇಕು ಅನ್ಕೋತಾರೆ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಮೈಂಡ್ಗೆ ಚೇಂಜ್ ಆಗೋದು ಅಂದ್ರೆ ಇಷ್ಟ ಇಲ್ಲ. ಆಗ ನಿಮ್ಮ ಮೈಂಡ್ ಹೇಳುತ್ತೆ, ಇವನಿಗೆ ಸಡನ್ ಆಗಿ ಏನಾಯ್ತು, ದಿನನಿತ್ಯ ಈ ಕೆಲಸ ಮಾಡ್ತಾ ಇದ್ದ, ಏನಾಗಿದೆ ಇವತ್ತು ಇವನಿಗೆ. ನಾವು ಲಾಂಗ್ ರೇಸ್ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ದಿನನಿತ್ಯ ನಿಮ್ಮ ಹೊಸ ಕೆಲಸವನ್ನ ಎಷ್ಟು ಕಡಿಮೆ ಮಾಡಿ ಅಂದ್ರೆ ಅದು ನಿಮ್ಮ ಮೈಂಡ್ಗೆ ಕೆಲಸವೇ ಅನಿಸಿರಬಾರದು. ಸಮಯ ಕಳೆದ ಹಾಗೆ ಆ ಹೊಸ ಕೆಲಸ ನಿಮ್ಮ ಮೈಂಡ್ಗೆ ಹೊಸದಾಗಿರೋದಿಲ್ಲ, ಆಗ ನಿಮ್ಮ ಮೈಂಡ್ ಆ ಕೆಲಸವನ್ನ ರಿಜಿಸ್ಟರ್ ಕೂಡ ಮಾಡೋದಿಲ್ಲ. ಕೈಸನ್ ನಮಗೆ ಹೇಳೋದು ಒಂದೇ ಮಾತು, ಕಂಟಿನ್ಯೂ ಇಂಪ್ರೂವ್ಮೆಂಟ್ ನಮ್ಮನ್ನ ಸಕ್ಸಸ್ ಕಡೆಗೆ ತಗೊಂಡು ಹೋಗುತ್ತೆ. ಆದ್ರೆ ಯಾವುದೇ ಫೇಕ್ ಮೋಟಿವೇಶನ್ ವಿಡಿಯೋ ಅಲ್ಲ. ಈ ಕೈಸನ್ ರೂಲ್ ಅನ್ನ ನೀವೆಲ್ಲಿ ಯೂಸ್ ಮಾಡಬೇಕು ಅಂತಿದ್ದೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ದಿಸ್ ಇಸ್ ಶೋ ಫ್ರಮ್ ಕ್ಲಾರಿಟಿ ಇಸ್ ಪವರ್. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.